ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮಂಗಳಗಟ್ಟಿ. ನಿನ್ನೆ ಧಾರವಾಡ ನಗರದಲ್ಲಿ ಪೌಷ್ಟಿಕ ಆಹಾರ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಧಾರವಾಡ, ಬಿಸಿ ಟ್ರಸ್ಟ್ ಧಾರವಾಡ, ವೈಷ್ಣವಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರ ಮೇಳ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಶ್ರೀಮತಿ ಶ್ರದ್ಧಾ ನಿತಿನ್ ಇಂಡಿಯವರು ವಹಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ಡಾಕ್ಟರ್ ಅರುಣ ಅವರು ಉದ್ಘಾಟನೆ ಮಾಡಿ ಪೌಷ್ಟಿಕ ಆಹಾರ ಮನುಷ್ಯನ ದೇಹದ ಬೆಳವಣಿಗೆಗೆ ಅವಶ್ಯವಾಗಿ ಇರಬೇಕು ಎಂದು ತಿಳಿಸಿದರು. ಮಾನ್ಯ ಯೋಜನಾಧಿಕಾರಿಗಳಾದ ಅಶೋಕ್ ಅವರು ಧರ್ಮಸ್ಥಳ ಯೋಜನೆಯ 1982ರಲ್ಲಿ ಪ್ರಾರಂಭವಾಗಿದ್ದು ರಾಜ್ಯದಲ್ಲಿ 568,000 ಸಂಘಗಳಿವೆ ಎಂದು ತಿಳಿಸಿದರು. ಜ್ಞಾನ ವಿಕಾಸ ಕಾರ್ಯಕ್ರಮ ಹೇಮಾವತಿ ಅಮ್ಮನವರ್ ಕನಸಿನ ಕೂಸು ಎಂದು ತಿಳಿಸಿದರು. ಆರೋಗ್ಯ ಇಲಾಖೆಯಿಂದ ರೇಖಾ ಮತ್ತು ಬಿಆರ್ ಪತ್ರದ ಜಿಲ್ಲಾ ಆರೋಗ್ಯ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭಾಗವಹಿಸಿದರು. ಪೌಷ್ಟಿಕ ಆಹಾರ ಸೇವನೆಯ ಕೊರತೆಯಿಂದಾಗಿ ಅನೇಕ ಕಾಯಿಲೆಗಳು ಬರುತ್ತದೆ. ಅವುಗಳನ್ನು ತಡೆಗಟ್ಟಲು ಬೇಕಾಗುವ ಪೌಷ್ಟಿಕ ಆಹಾರ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಶ್ರೀಮತಿ ಶ್ರದ್ಧಾ ಮೇಡಮ್ ಮಹಿಳೆಯರನ್ನು ಕುಟುಂಬ ನಿರ್ವಹಣೆಯಲ್ಲಿ ಮಹಿಳೆಯರು ಹೆಚ್ಚಿನ ಪಾತ್ರ ವಹಿಸುತ್ತಾರೆ, ಆದ್ದರಿಂದ ಮಹಿಳೆಯರು ಪೌಷ್ಟಿಕ ಆಹಾರದ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ದೀಪ ಮತ್ತು ಜ್ಞಾನ ವಿಕಾಸದ ಅಧಿಕಾರಿಯಾದ ಸಮನ್ವಯ ಅಧಿಕಾರಿ ಬಸವಣ್ಣವ್ವ ಎಚ್, ವಲಯದ ಮೇಲ್ವಿಚಾರಕ ಮಹೇಶ್, ಸೇವಾ ಪ್ರತಿನಿಧಿ ಕವಿತಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕೇಳೋದಿಲ್ಲ ಹೌದಿಲ್ರಿ. ಅದನ್ನ ನಾವೇನ್ ಮಾಡ್ಬೇಕು, ಮೇಡಮ್ ಹೇಳಿದಾಗೆ ನಮ್ಮ ಮನೆಯಲ್ಲೇ ಇರತಕ್ಕಂತ ಆಹಾರ ಪದಾರ್ಥಗಳನ್ನೇ ನಾವು ಉಪಯೋಗಿಸೋದ್ರಿಂದ, ನಮ್ಮ ವೇಟ ತಕ್ಕ ಹಾಗೆ ನಾವು ಅವುಗಳನ್ನ ಬಳಸುವುದರಿಂದ ನಾವು ಸಂಪೂರ್ಣವಾದಂತ ಪೌಷ್ಟಿಕ ಆಹಾರವನ್ನ ಸೇವನೆ ಮಾಡಿದಂತಾಗ್ತೈತಿ. ಜೊತೆಗೆ ನಾವೇನ್ ಮಾಡ್ತಾ ಇದ್ದೀವಿ, ಎಲ್ಲರೂ ಈಗ ಸಾಕಷ್ಟು ಕೆಲಸದ ಒತ್ತಡದಲ್ಲಿ ಏನೇನೋ ಮಾಡ್ತಿರ್ತೀವಿ ಅಡುಗೆ ಜೊತೆಗೆ ಅಡುಗೆ ಮಾಡೋದ್ರ ಜೊತೆಗೆನ ಅದನ್ನೇ ನಾವೇನು ಮಾಡ್ತೀವಿ ತಗೊಂಡು ಹೋಗ್ಬಿಡ್ತೀವಿ. ಸಾಯಂಕಾಲ ಬರ್ತೀವಿ ರೀ, ಮತ್ತು ನಮ್ಮದೇ ರುಟೀನ್ ಆದಂಥ ಕೆಲಸದಲ್ಲಿ ನಮ್ಗೆ ದಿನ 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 ಆಹಾರ ಪದಾರ್ಥಗಳಲ್ಲಿ ನಮ್ಮಲ್ಲಿ ಕ್ಷೀಣಿಸ್ತಾ ಹೋಯ್ತಂದ್ರೆ ರೀ ವೀಕ್ನೆಸ್ ಆಗ್ತದೆ, ರಕ್ತಹೀನತೆ ಆಗ್ತದೆ. ಮೇಡಮ್ ರಕ್ತದ ಪ್ರಮಾಣ ಮಹಿಳೆಯರಿಗೆ ಲಕ್ಷ್ಮಿ.